ಒಬ್ಬರು ಒಂದು ಕಡೆ ಇಡ್ತಾರೆ, ಅದನ್ನು ಯಾರೋ ತಕೊಂಡು ಹೋಗ್ತಾರೆ, ಅದನ್ನು ಇನ್ನೆಲ್ಲಿ ಇಡ್ತಾರೆ ಅವರು, ಅದನ್ನು ಮತ್ತೆ ತಕೊಂಡು ಹಾಗೆ ಪೊಲೀಸ್ ಸ್ಟೇಷನ್ಗೆ ಸಹ ಎಲ್ಲ ಹೋಗ್ತಿತ್ತದು. ಕಹಳೆ ಪೇಪರ್ ಹೆಂಗಸರಿಗೆ ಸಹ ಹೊಡೆದಿದ್ದಾರೆ, ಗಂಡಸರಿಗೆ ಸಹ ಹೊಡೆದಿದ್ದಾರೆ. ಅವರು ಮತ್ತೆ ಶಿಕ್ಷೆ ತಡೆಯದೆ ಮೇಲೆ ಟೆರೆಸಿಂದ ಹಾರಿ ಅವರ ಕಾಲು ಫ್ರಾಕ್ಚರ್ ಇಲ್ಲ, ನಾನು ಸಾಯ್ತೇನೆ, ನನ್ನ ಬಾಯಿಂದ ಬರಬಾರ್ದು ಪ್ರಿಂಟ್ ಎಲ್ಲಿಂದ ಬರೋದು ಅಂತ. ಈಗ ಪುನಃ ಬರ್ತಾರೆ ಅಂತ ನೋಡಿದರೆ ಬರಲಿಲ್ಲ, ಆ ದಿವಸ ಬರಲಿಲ್ಲ. ಮರು ದಿವಸ ಬಂದು ಬರುವಾಗ ಇವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಸಂಘದಿಂದ ಸಹ ಸೂಚನೆ ಬಂತು, ಮತ್ತು ಇವರಿಗೆ ಸಹ ನನ್ನ ಯಜಮಾನರಿಗೆ ಸಹ ಅಂದಾಜಿತ್ತು ಅರೆಸ್ಟ್ ಮಾಡಬಹುದು ಅಂತ. ಹಾಗೆ ಸ್ವಲ್ಪ ತಯಾರಾಗ್ತಾ ಇದ್ದರು. ಒಂದು ದಿವಸ ಇವರು ಮಾತನಾಡ್ತಾ ಇದ್ದಾಗ, ಊಟ ಮಾಡಿ ಮಾತನಾಡ್ತಾ ಇದ್ದಾಗ ವ್ಯಾನ್ ಹೋಯ್ತು, ಪೊಲೀಸ್ ವ್ಯಾನ್. ಈಗ ಪುನಃ ಬರ್ತಾರೆ ಅಂತ ನೋಡಿದರೆ ಬರಲಿಲ್ಲ, ಆ ದಿವಸ ಬರಲಿಲ್ಲ. ಮರು ದಿವಸ ಬಂದು ಬರುವಾಗ ಇವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಮೇಲೆ ಹೋಗಿದ್ದರು ಇದಕ್ಕೆ. ಹಾಗೆ ಹೋದವರು ಪೊಲೀಸರು ಸೀದ ಒಳಗೆ ಇದ್ದರು, ಮತ್ತು ಆ ಸಮಯದಲ್ಲಿ ಪೊಲೀಸರು ಬರೋದು ಅಂತ ಹೇಳಿದರೆ ಇಡೀ ಮನೆಯ ಸುತ್ತ ಬಂದು ಬಿಡೋದು, ಹೊರಗೆ ಮತ್ತೆ ಯಾರಿಗೂ ಹೋಗುವ ಹಾಗಿಲ್ಲ. ಹಾಗೆ ಸುತ್ತ ಇವರು ಬರ್ತಾರೆ ಅಂತ ಗೊತ್ತಾಯಿತು. ಅದರ ಮೊದಲೊಮ್ಮೆ ಬಂದಾಗ ನಮ್ಮ ನಾಯಿ ಕೊಟ್ಟಿದ್ದರು, ಬಿಟ್ಟು ಕೊಟ್ಟಿದ್ದರು ಅವರು. ಆದ್ದರಿಂದ ನಾಯಿ ಬೊಗಳಿಕ ಪೊಲೀಸರು ನೋಡಿದ ಕೂಡಲೇ ಒಂದು ವಿಶಿಷ್ಟ ರೀತಿಯಲ್ಲಿ ಬೊಗಳ್ತಿತ್ತು ಅದು. ಹಾಗೆ ಬೊಗಳಿದ ಕೂಡಲೇ ಇವರೇನು ಮಾಡಿದರು, ಅಲ್ಲಿ ಆ ಲ್ಯಾಟ್ರಿನಿಗೆ ಮೇಲೆ ಒಂದು ಇದು, ಕೆಳಗೆ ಒಂದು ಇದು, ಇದನ್ನು ಓಪನ್ ಮಾಡಿದರು, ಅದನ್ನು ಹಾಗೆ ಹಿಡ್ಕೊಂಡು ನಿಂತರು. ಅದಕ್ಕೆ ಎರಡು ಸುತ್ತು ಬಂದರು ಪೊಲೀಸರು. ಮತ್ತು ಹಟ್ಟಿ ಇತ್ತು, ದನ ಎಲ್ಲ ಇತ್ತು, ಹಟ್ಟಿ ಮೇಲೆಲ್ಲ ಹತ್ತಿ ಎಲ್ಲ ನೋಡಿದರು, ಇರಲಿಲ್ಲ. ಮತ್ತು ಹೋದರು. ಹೋಗಿ ಆದಮೇಲೆ ನಮ್ಮ ಬಟ್ಟೆ ಎಲ್ಲ ಕೊಟ್ಟೆ ಅವರಿಗೆ, ನೀವು ಹೋಗಿ ಬಿಡಿ ಮಹಾರಾಜ, ಅದು ತಗೊಂಡು ಹೋಗ್ತಾರೆ ಅಂತ. ಮತ್ತು ಆದ್ದರಿಂದ ನಂತರ ಶುರುವೆ ಕೆಲಸಕ್ಕೆ, ಕೆಲಸಕ್ಕೆ ಶುರು. ಆದರೆ ಇವರೇನು ಕೂತ್ಕೊಳ್ತಿರ್ಲಿಲ್ಲ, ನಾವು ಸಹ ಕೂತ್ಕೊಳ್ತಿರ್ಲಿಲ್ಲ. ಡಾಕ್ಟರ್ ತಂಗಿ ಸಹ ಇದ್ದಿವಿ ನಮ್ಮ ಮನೆಯಲ್ಲಿ, ಆಗ ಹುಡುಗಿ ಮದುವೆ ಆಗಿರಲಿಲ್ಲ. ಹಾಗೆ ನಾವು ಸಹ ಸ್ವಲ್ಪ ಹೊರಗೆ ಹೋಗಿ ಹೇಳ್ತಾ ಇದ್ದೆವು, ಈ ಎಮರ್ಜೆನ್ಸಿ ಬರ್ತದೆ, ಎಮರ್ಜೆನ್ಸಿ ಅಂದರೆ ಎಂಥದ್ದು ಅದು ನಮಗೆ ಇವರು ಹೇಳಿದ್ದರು. ಹಾಗೆ ಎಂಥದ್ದು ಅಂತ ಸ್ವಲ್ಪ ತಿಳಿಸೋದು, ಆ ಕೆಲಸ ಎಲ್ಲ ಮಾಡ್ತಿದ್ದೆವು. ಮತ್ತು ಒಂದು ಅಷ್ಟು ಸಮಯ ಆದಮೇಲೆ ಸತ್ಯಾಗ್ರಹ ಮಾಡಬೇಕು ಅಂತ ಆಯಿತು, ಅದು ಕೇಂದ್ರದಿಂದ ಬಂತು. ಸತ್ಯಾಗ್ರಹ ಮಾಡಬೇಕು ಅಂತಾದರೆ ಅದಕ್ಕೆ ಸಂಪರ್ಕ ಆಗಬೇಕಲ್ಲ, ಗಂಡಸರದ್ದು ಸಂಪರ್ಕ, ಹೆಂಗಸರದ್ದು ಸಂಪರ್ಕ. ಹೆಂಗಸರ ಸಂಪರ್ಕಕ್ಕೆ ನಾನು ಮತ್ತು ಡಾಕ್ಟರ್ ತಂಗಿ ನಾವಿಬ್ಬರು ಹೋಗ್ತಾಯಿದ್ದೆವು ತುಂಬ ಸತಿ. ನನಗೆ ಕ್ಲಿನಿಕ್ಕು ಇತ್ತು, ಆ ಕ್ಲಿನಿಕ್ ಇದ್ದ ಹಾಗೆ ನಾನು ಮತ್ತೆ ಹೋಗ್ತಾಯಿದ್ದೆ. ಡಾಕ್ಟ್ರು ಬೇರೆ ರೀತಿಯಿಂದ, ಅವರು ಬೈಕಿನಲ್ಲಿ ಅಲ್ಲ. ನಾವು ಒಂದು ಸತಿ ಎರಡು ಸತಿ ಸಂಘದ ಪ್ರಚಾರಕರೊಟ್ಟಿಗೆ ಸಹ ನಾವು ಹೋಗಿ ಮನೆ ಇಂಥ ಕಡೆಯಲ್ಲಿ ಸತ್ಯಾಗ್ರಹ ಮಾಡಬೇಕು ಅದಕ್ಕೆ ನಿಶ್ಚಯ ಆಗಿದೆ. ನಮಗೆ ಪರಿಚಯ ಇದ್ದವ್ರನ್ನೆಲ್ಲ ಹೋಗಿ ಮಾತಾಡಿಸ್ತಾ ಇದ್ದೆವು. ಕೆಲವು ಸತಿ ರಾತ್ರಿ ಹೋಗಿ ಬಂದದ್ದು ಸಹ ಉಂಟು. ಅದೆಲ್ಲ ಆಯಿತು. ಅದೆಲ್ಲ ಆಗುವಾಗ ಇನ್ನು ಅರೆಸ್ಟ್ ಮಾಡ್ತಾರೆ, ಅದು ಗೊತ್ತಿತ್ತಲ್ಲ. ಹಾಗೆ ಹುಡುಗಿಯರು ಸಹ ಸತ್ಯಾಗ್ರಹ ಮಾಡಿದರು, ಹುಡುಗರು ಸತ್ಯಾಗ್ರಹ ಮಾಡಿದರು. ಅದರಲ್ಲಿ ಶುರುವಿನ ಸತಿ ಮಾಡಿದಾಗ ಹುಡುಗಿಯರಿಗೆಲ್ಲ ಹೊಡೆದ್ರು, ಸರಿ ಹೊಡೆದ್ರು. ಒಟ್ಟು ಎಲ್ಲ ಪೊಲೀಸರು ಇದ್ದರು, ಹೆಂಗಸರಿಗೆ ಸಹ ಹೊಡೆದಿದ್ದಾರೆ, ಗಂಡಸರಿಗೆ ಸಹ ಹೊಡೆದಿದ್ದಾರೆ. ನನ್ನ ಆದಿನಿದ್ಲು ನನಗೆ ಕೃಷ್ಣಪ್ಪನವರು ಹೇಳಿದರು, ಅತ್ತಿಗೆ ನೀವು ಹೋಗಬಾರ್ದು ಸತ್ಯಾಗ್ರಹಕ್ಕೆ, ನೀವು ಹೋಗಲಿಕ್ಕಿಲ್ಲ, ಇಲ್ಲ ಅಂದರೆ ಇಲ್ಲವೇ ಇಲ್ಲ. ನಾನು ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೆ, ಹಾಂ ಹೋಗಲಿಕ್ಕಿಲ್ಲ. ಡಾಕ್ಟ್ರು ಅಂಡರ್ಗ್ರೌಂಡ್ ಆಗಿದ್ದಾರೆ, ಅವರನ್ನು ಯಾವಾಗ ಹಿಡಿತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ನೀವು ಪ್ರೇರಣೆ ಕೊಡಲಿಕ್ಕೆ ಹೋಗಿ, ಅದೆ ಸಾಕ್ಷಾತ್ ಸತ್ಯಾಗ್ರಹ ಆಗುವ ಜಾಗಕ್ಕೆ ಹೋಗಬಾರ್ದು. ನಾನು ಅದಕ್ಕೆ ಒಂದೆರಡು ಕಡೆ ಮಾತು ಸಹ ಕೇಳಿಸ್ಕೊಂಡೆ, ಉಳಿದವರನ್ನೆಲ್ಲ ಹೊರಡಿಸ್ತೀರಿ ನೀವು ಗಂಡ ಹೆಂಡತಿ, ನೀವು ಹೋಗ್ತಾ ಇಲ್ಲ ಅಂತ. ಡಾಕ್ಟ್ರು ಒಂದೆರಡು ಸತಿ ದೂರದಿಂದ ವೇಷ ಮರೆಸಿ ಎಲ್ಲ ಹೋಗಿ ನೋಡಿದ್ದಾರೆ, ಆದರೆ ನಾನು ಹೋಗಲಿಲ್ಲ. ಮತ್ತು ಇದಾದಮೇಲೆ ಆ ದಿವಸ ಪೆಟ್ಟೆಲ್ಲ ಆಯ್ತಲ್ಲ,
ಆಗ ಮತ್ತೆ ನಾನು ಸ್ಟೇಷನ್ ಹತ್ತಿರ ಹೋಗಿ ಅವರ ಹತ್ರ ಎಲ್ಲ ಮಾತನಾಡಿ ಎಲ್ಲ ಸಮಾಧಾನ ಮಾಡಿ ಎಲ್ಲ ಬಂದರು ಎಲ್ಲ ಹುಡುಗಿಯರಿಗೆ ಜಾಗ ಇಲ್ಲ ಅಂತ ಹೇಳಿದ್ರಲ್ಲಿ ಅದರಿಂದ ಬಂದರು ಮಂಗಳೂರಲ್ಲಿ ಎಲ್ಲ ಕಡೆ ಪ್ರಭಾ ಕಾಮತ್ ಅಂತ ಗೊತ್ತಾ ನಿಮಗೆ ಕೇಂದ್ರ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಅವರ ನೇತೃತ್ವದಲ್ಲಿ ಸುಮತಿ ಅಕ್ಕ ಅವರೆಲ್ಲ ಅಲ್ಲಿ ಸತ್ಯಾಗ್ರಹ ಮಾಡಿದರು ಇಲ್ಲಿ ಒಂದು ಬ್ಯಾಚ್ ಇಲ್ಲಿ ಸಹ ಸತ್ಯಾಗ್ರಹ ಆಯಿತು ಅದಕ್ಕಿಂತ ಮೊದಲೇ ಡಾಕ್ಟ್ರು ಬೇರೆ ಕೆಲಸ ಸಹ ಸಮಾಜದ ಈ ಸತ್ಯಾಗ್ರಹದ ಕೆಲಸದ ಜೊತೆಯಲ್ಲಿ ಬೇರೆ ಕೆಲಸ ಮಾಡ್ತಿದ್ದು ಒಬ್ಬಳು ಹುಡುಗಿಗೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವಳಿಗೆ ಅದೊಂದು ಮದುವೆ ಮಾಡುವ ಅಂತ ಹೇಳಿ ಯೋಚನೆ ಮಾಡಿ ಆ ಮದುವೆ ಸಮಯದಲ್ಲಿ ಮದುವೆ ಸಮಯದಲ್ಲ ಮದುವೆ ನಿಶ್ಚಯ ದಿವಸ ಇವರು ಅವರನ್ನು ಬಿಡಲಿಕ್ಕೆ ಅಂತ ಮೇಲೆ ಬಂದರು ಆ ಮನೆಯಲ್ಲಿ ಅದೊಂದು ಒಳಕಟ್ಟೆ ಅಂತ ಪುಣಿಚದಲ್ಲಿ ಒಂದು ಮನೆ ಮೇಲೆ ಬಂದಾಗ ಯಾರಿಗೂ ಗೊತ್ತಾಯಿತು ಇಲ್ಲಿ ಡಾಕ್ಟ್ರು ಬಂದಿದ್ದಾರೆ ಅಂತ ಹಾಗೆ ಅವರು ಕಾಂಗ್ರೆಸ್ನವರಿಗೆ ಮತ್ತೆ ಯಾರಿಲ್ಲ ಅವರು ಸೂಚನೆ ಕೊಟ್ಟರು ಪೊಲೀಸರಿಗೆ ಹಾಗೆ ಸಾಧಾರಣ ಒಂದು ವರ್ಷ ಇವರು ಕೆಲಸವೇ ಮಾಡಿದ್ದು ಎಡೆ ರಾತ್ರಿ ಹೋಗೋದು ಹಗಲು ಹೋಗಲಿಕ್ಕಿಲ್ಲ ನಾವು ಹೀಗೆ ನಡ್ಕೊಂಡು ಹೋಗುವಲ್ಲಿ ಮತ್ತೆ ಯಾರ್ದಾದರೂ ಜೀಪ್ ಏನಾದರೂ ಸಿಕ್ಕಿದ್ರೆ ಹಾಗೆ ಹೋಗಿ ಮಾತಾಡ್ತಾ ಎಲ್ಲ ಇದ್ದೆವು ನೀವು ಯಾರ್ಯಾರಿಗೆ ಅವಶ್ಯಕತೆ ಉಂಟು ಅದನ್ನು ತಿಳ್ಕೊಂಡು ಅವರಿಗೆ ಕೊಡುವ ವ್ಯವಸ್ಥೆ ಮಾಡಬೇಕು ಅಂದರೆ ಪಾಪ ಕೂಲಿ ಕೆಲಸದವರು ನಿತ್ಯ ಹೊಲಿಗೆ ಮಾಡುವವರು ಇಂಥವರು ಸಹ ಎಲ್ಲ ಇದ್ದರು ದೊಡ್ಡ ಮನುಷ್ಯರು ಇದ್ದರು ಅವರಿಗೆ ಅಗತ್ಯ ಇಲ್ಲ ಆದರೆ ಯಾರಿಗೆ ಅಗತ್ಯ ಉಂಟು ಅಂತ ಹೇಳಿ ಗೊತ್ತಾದರೆ ಅವರಿಗೆ ಸ್ವಲ್ಪ ಧನ ಪೂರ್ತಿ ದನದ ಸಹಾಯ ಅಂತಲ್ಲ ಆಮೇಲೆ ಇದು ಬರ್ತಿತ್ತು ಕಹಳೆ ಅದು ಒಂದು ಸಮಯದಲ್ಲಿ ಜನರಿಗೆ ಹೇಗೆ ಹೇಗೆ ಮುಟ್ಟಿಸಬೇಕು ಅಂತ ಹೇಳಿ ಎಲ್ಲ ಅದೆಲ್ಲ ಬೈಠಕ್ಕು ಅಲ್ಲಲ್ಲಿ ಇಲ್ಲಿ ಅಲ್ಲೆಲ್ಲ ಆಗ್ತಿತ್ತು ಅಂಡರ್ಗ್ರೌಂಡ್ ಬೈಠಕ್ ನನ್ನ ತಮ್ಮನ ಮನೆಯಲ್ಲಿ ಕಹಳೆ ಪೇಪರ್ ಪ್ರಿಂಟ್ ಆಗ್ತಾಯಿತ್ತು ಹಾಂ ಅದು ಹೇಗೆ ಅಂತ ಹೇಳಿದರೆ ಒಂದು ಮನೆಯ ಹಿಂದೆ ಮೇಲಿಂದ ಅಡ್ಡ ಎಲ್ಲ ಇಟ್ಟು ಅದರ ಮೇಲಿಂದ ಸೊಪ್ಪು ಅದು ಇದೆಲ್ಲ ಹಾಕಿ ಅದರ ಅಡಿಯಿಂದ ಅಲ್ಲಿ ಪ್ರಿಂಟ್ ಆಗಿ ಪ್ರಿಂಟ್ ಆಗಿ ಮತ್ತೆ ಅಲ್ಲಿ ಪ್ರಿಂಟ್ ಆಗುವ ಗುಡು 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 ಶಬ್ದ ಆಗ್ತದಲ್ಲ ಯಾರ ಬಂದ ಸಂಶಯ ಬರಬಾರ್ದು ಅಂತ ಅದರ ಜೊತೆಯಲ್ಲಿ ನೀರಿನ ಪಂಪಿಂದು ಅದು ಆನ್ ಮಾಡೋದು ಹಾಗೆ ಅಲ್ಲಿ ಪ್ರಿಂಟ್ ಆದದನ್ನು ಅದನ್ನು ಜೀಪಿನ ಮುಖಾಂತರ ಹೇಗೆ ಮಾಡಿ ಯಾ ಅದು ಅದು ಹೇಳಲಿಕ್ಕೆ ಹೊರಟರೆ ಅದೇ ಒಂದು ದೊಡ್ಡ ಸಂಖ್ಯೆ ಆಗ್ತದೆ ಕಹಳೆ ಹಂಚೋದು ಒಬ್ಬರು ಒಂದು ಕಡೆ ಇಡ್ತಾರೆ ಅದನ್ನು ಯಾರೋ ತಗೊಂಡೋಗ್ತಾರೆ ಅದನ್ನು ಇನ್ನೆಲ್ಲಿಯೋ ಇಡ್ತಾರೆ ಅವರು ಅದನ್ನು ಮತ್ತೆ ತಗೊಂಡು ಅದು ಪೊಲೀಸ್ ಸ್ಟೇಷನ್ಗೆ ಸಹ ಎಲ್ಲ ಹೋಗ್ತಿತ್ತದು ಕಹಳೆ ಪೇಪರ್ ಅವರಿಗೆ ಹಿಡಿಯಲೇಬೇಕು ಅಂತ ಹೇಳಿ ಹಾಗೆ ಒಬ್ಬ ಹುಡುಗ ಹಿಡಿದು ಅವನು ಯಾರಿಗೆ ಎಲ್ಲಿಂದ ತಗೊಂಡು ಬಂದದ್ದು ಅಲ್ಲಿ ಪುನಃ ಹಾಕೋರನ್ನ ಹಾಗೆ ಎಲ್ಲ ಹಿಡಿದು ಅದಂತು ಸಪ್ಲೈ ಮಾಡುವವರು ನಮ್ಮ ಬ್ಯಾಂಕಿನಲ್ಲಿದ್ದರು ಅಂತ ಅವರ ಹೆಸರಿಗೆ ಬರ್ತಾಯಿಲ್ಲ ಅವರು ಮತ್ತೆ ಶಿಕ್ಷೆ ತಡೆಯದೆ ಮೇಲೆ ಟೆರೆಸಿಂದ ಹಾರಿ ಅವರ ಕಾಲು ಫ್ರ್ಯಾಕ್ಚರ್ ಇಲ್ಲ ನಾನು ಸಾಯ್ತೇನೆ ನನ್ನ ಬಾಯಿಂದ ಬರಬಾರ್ದು ಪ್ರಿಂಟ್ ಎಲ್ಲಿಂದ ಬರೋದು ಅಂತ ಎಲ್ಲಿ ಆಗೋದು ಅಂತ ಹೇಳಿ ಹೀಗೆ ಅದು ಎಡೆ ಎಡೆಯಲ್ಲಿ ಬೇರೆ ಕಡೆ ಹೋಗ್ತದೆ ನಮ್ಮದು ಬಿಟ್ಟು ಹಾಗೆ ಆಗ್ತದೆ